ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅರ್ಧ ಕೆ ಜಿ ಬಾಸ್ಮತಿ ಅಕ್ಕಿಯನ್ನು ಕಾಲು ಗಂಟೆ ನೀರಲ್ಲಿ ನೆನೆಸಿ ಕುದಿಯುವ ನೀರಲ್ಲಿ ಈ ರೀತಿ ಬಿಡಿಬಿಡಿಯಾಗಿ ಬೇಯಿಸಿ ತಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ 1, 10 ಬೀನ್ಸ್, ಸ್ವಲ್ಪ ಕೋಸು, ಅರ್ಧ ಕ್ಯಾಪ್ಸಿಕಮ್ ನಾನು ಕಲರ್ ತಗೊಂಡಿದ್ದೀನಿ. ಕಲರ್ದಿಲ್ಲ ಅಂದರೆ ಬರೀ ಹಸಿರುದಿದ್ರೂ ಸಾಕು. ಈರುಳ್ಳಿ 1, ಬೆಳ್ಳುಳ್ಳಿ, ಬೆಳ್ಳುಳ್ಳಿಗಿಂತ ಕಡಿಮೆ ಶುಂಠಿ ತೊಗೊಬೇಕು. ಖಾರದ ಮೆಣಸಿನ್ಕಾಯಿ 2 ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು. ಸೋಯ್ ಸಾಸ್ 1 ಟೀಸ್ಪೂನ್, ರೆಡ್ ಚಿಲ್ಲಿ ಸಾಸ್ 2 ಟೀಸ್ಪೂನ್, ಎಣ್ಣೆ, ಕಾಳು ಮೆಣಸಿನ ಪುಡಿ 2 ಟೀಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಅಜಿನೋಮೋಟೋ ಅಥವಾ ಟೇಸ್ಟಿಂಗ್ ಪೌಡರ್ 1/2 ಟೀಸ್ಪೂನ್. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಅಜಿನೋಮೋಟೋ ಯೂಸ್ ಮಾಡಿದ್ರೆ ಒರಿಜಿನಲ್ ರೆಸ್ಟೋರೆಂಟ್ ಥರ ಟೇಸ್ಟ್ ಬರುತ್ತೆ. ಇವಾಗ ಒಂದು ಬಾಂಡ್ಲಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿರುವ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿಗಳನ್ನು ಒಟ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡಿರುವ ಎಲ್ಲ ತರಕಾರಿಗಳನ್ನು ಹಾಕೋಣ. ಈರುಳ್ಳಿ ಫ್ರೈ ಆಗೋಕ್ಕೂ ತರಕಾರಿ ಬೇಯೋಕ್ಕೂ ಕರೆಕ್ಟಾಗಿರುತ್ತೆ. ತರಕಾರಿ ಇವಾಗ ಅರ್ಧ ಭಾಗ ಬೆಂದಿದೆ. ಈ ಟೈಮಲ್ಲಿ ನಾವು ತರಕಾರಿಗೆ ಬೇಕಾದಷ್ಟು ಉಪ್ಪನ್ನು ಮಾತ್ರ ಇವಾಗ ಹಾಕ್ಕೊಳ್ಳೋಣ. ಇದರಲ್ಲಿ ಇವಾಗ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿ ಚೆನ್ನಾಗಿ ಬೇಯಲಿಕ್ಕೆ ನಾನು ಎಲ್ಲನೂ ಒಟ್ಟಿಗೆ ಈ ರೀತಿ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಇವಾಗ ಸೋಯ್ ಸಾಸ್, ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಇವಾಗ ಕರೆಕ್ಟ್ ಹದಕ್ಕೆ ಫ್ರೈ ಆಗಿದೆ. ಈ ಟೈಮಲ್ಲಿ ಬೇಯಿಸಿ ತಣ್ಣಗೆ ಮಾಡಿರುವ ಬಾಸ್ಮತಿ ರೈಸನ್ನು ಸೇರಿಸ್ಕೊಳ್ಳೋಣ. ಇದರಲ್ಲಿ ಇವಾಗ ಇನ್ನು ಉಳಿದಿರುವ ಉಪ್ಪು, ಟೇಸ್ಟಿಂಗ್ ಪೌಡರ್ ಅಥವಾ ಅಜಿನೋಮೋಟೋ, ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಮಿಕ್ಸ್ ಮಾಡ್ತಾ ಅನ್ನವನ್ನು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ನಾವು ಈ ರೀತಿ ಮಾಡೋದ್ರಿಂದ ರೆಸ್ಟೋರೆಂಟ್ ಸ್ಟೈಲ್ ಥರನೇ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಟೇಸ್ಟಿಯಾದ ವೆಜ್ ಫ್ರೈಡ್ ರೈಸ್ ಸವಿಯಲು ಸಿದ್ಧವಾಗಿದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ವೀಕ್ಷಕರೇ, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.